15,000 अस्टे ओडिदे जास्ती ओडिल्ल 2016 मॉडल डी ए इंजिन बोलेरो पिकअप 1.3 इंश्योरेंस मत्ते एफसी प्रेस इदे विद टैक्स कूड़ा प्रेस इदे 55 एन ओडिदे 2016 मॉडल सर इदु कडिमे बंडवाळदल्लि ओंदु ओळ्ळे वेहिकल गळन्नु ई वीडियोदल्लि निमगे इंट्रोड्यूस माडि कोड्ता इदीनि 1 लक्ष 1.5 लक्ष ई रेंज इंद स्टार्ट आगि नमगे 2022 21 23 हाय हेलो नमस्कार तमगेल्लरिगू ग्लोबल मार्केटिंग यूट्यूब आगो फेसबुक पेज गे आत्मीयवाद स्वागत नानु निम्म शशांक स्नेहितरे नीवु तमिळ्नल्लि नोडिरुव हागे इवत्तिन ई कड़मे बंडवाड़े वेहिकल इंट्रोड्यूस मोड़ी सो इवतना नमेंगे आलमोस्ट आगे अशोक लैलैंड आगे इंट्रा आगे कड़मे बजेट अंदर 1 लक्ष 1.5 लक्ष रेंज इंद स्टार्ट आगे नमेंगे 2022 21 23 तरह लेटेस्ट मॉडल कूड़ा अवेलेबल है सो इधर बैठे कंप्लीट महितिया नम जो हवेरी शोरूम न मालिक मिस्टर लिंगराज सर सर नमस्कार नमस्कार सर हेगि सर चेन सर ना चेना सर कड़मे बजेटल यहाँ बिजनेस स्टार्ट सर इवरे सर हेच्च कड़मे अंतर्रे टाटा एसी आदरे 60-70,000 डौन पेमेंट तक बंद साकु लोन मिखितेल्ल आमेले इंट्रा गाड़ी सपोज इंट्रा गाड़ी अंतर्रे स्वल्प दोड्ड गाड़ी अंतर्रे 20-25 डौन पेमेंट कट्टिद्रे साकु सिबिल स्कोर चेन्नागिद्रे बरी 20-20 कट्टिद्रे साकागुत्ते लोन आगुत्ते मिक्किद लोन आगुत्ते अंद्रे मीन मिक्किद नावु लोन माडि अवरिगे गाड़ी डेलिवरी कोडो व्यवस्थेयन्नु माड्कोड्तीवि ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇಲ್ಲಿರುವಂತಹ ಯೂಚ್ ಆಫ್ ಕಲೆಕ್ಷನ್ಸ್ ವೆಹಿಕಲ್ಗಳ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಇನ್ನೂ 10,000 ಜನರಿಗೆ ಶೇರ್ ಮಾಡಿ ಈ ವಿಡಿಯೋದಿಂದ ಅವ್ರಿಗೂ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಸ್ಟಾರ್ಟ್ 2021 ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ 4.95 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಕಂಡೀಷನ್ ಎಲ್ಲ ಹೇಗಿದೆ ಗುಡ್ ಕಂಡೀಷನ್ ಇದೆ ಸರ್ ಶೋರೂಮ್ ಕಂಡೀಷನ್ ಇದೆ ಇದು 2022 ರ ಮಾಡಲು ಓಕೆ ಇದು 2,85,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದು 5,000 ಸರ್ ಇದು 2022 ರ ಮಾಡೆಲ್ ಇಂಟ್ರಾ V30 7,95,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದು 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 ಸೋ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಸರ್ ಗುಡ್ ಕಂಡೀಷನ್ ಇದೆ ಓಕೆ ನ್ಯೂ ವೆಹಿಕಲ್ ಅಂದ್ರೆ 15,000 ಅಷ್ಟೇ ಓಡಿದೆ ಜಾಸ್ತಿ ಓಡಿಲ್ಲ ಸರ್ ಇದು ಇಂಟ್ರಾ V10 ಓಕೆ ಇದು 4,80,000 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೆಲ್ ಇದೆ 2020 21 सर 55 ಏನ ಓಡಿದೆ 2016 ಮಾಡೆಲ್ ಸರ್ ಇದು 4.70 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 4,70,000 ಹೌದು ಹೌದು ಸೋ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಸೋ ಡಾಕ್ಯುಮೆಂಟ್ಸ್ ಎಲ್ಲ ಏನು ಇರುತ್ತೆ ಸರ್ ಯಾವ ರೀತಿ ಮಾಡ್ಕೊಳ್ತೀರಿ ಸರ್ ಇದೆಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ 2 ವರ್ಷ ಎಫ್ಸಿ 1 ವರ್ಷ ಇನ್ಶೂರೆನ್ಸ್ 15 ಮಾಡೆಲ್ 4.5 ಹೇಳ್ತಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರಿ ತುಂಬಾ ಜನ ಇದ್ದಾರಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಭಯ ಬೀಳ್ತಾರೆ ನಮ್ಮಲ್ಲಿ ಏನು ಇಲ್ವೇ ಇಲ್ಲ ಯಾಕಂದ್ರೆ ನಮ್ಮತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇರತಕ್ಕಂತವ ಮಾತ್ರ ನಾವು ಸೇಲ್ ಮಾಡ್ತೀವಿ ಡಾಕ್ಯುಮೆಂಟ್ ಸಮಸ್ಯೆ ಇರುವಂತವನು ನಾವು ಸೇಲ್ ಮಾಡಕ ಹೋಗಲ್ಲ 2018 ಮಾಡಲ್ ಸರ್ ಹೌದು 5.90 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇರುತ್ತೆ ಇನ್ಶೂರೆನ್ಸ್ ಎಫ್ಸಿ ಟ್ಯಾಕ್ಸ್ ಸರ್ ಇದಕ್ಕೆ ಟ್ಯಾಕ್ಸ್ ಬರಲ್ಲ ಇನ್ಶೂರೆನ್ಸ್ ಎಫ್ಸಿ ವಿತ್ ಎಮಿಷನ್ ಟೆಸ್ಟ್ ಓಕೆ ಎಲ್ಲ ನ್ಯೂ ಸಿಗುತ್ತೆ ಸರ್ ಇದು ಎವರೇಜ್ 16 ಇಂದ 17 18 ವರೆಗೂ ಬರುತ್ತೆ 2019 ಮಾಡೆಲ್ ಸರ್ ಇದು 6.5 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2015 ಮಾಡೆಲು ಟಾಟಾ ಎಸ್ ಇದು 160 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ ಇದ್ದದ್ದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇರುತ್ತೆ 2021 ಮಾಡೆಲು 1.7 ಬೋಲೆರೊ ಪಿಕಪ್ ಸಿಂಗಲ್ ಓನರ್ ಆಮೇಲೆ 8,20,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2016 ಮಾಡೆಲು ಡಿ ಎ ಇಂಜಿನ್ ಬೋಲೆರೊ ಪಿಕಪ್ 1.3 ಸೆಕೆಂಡ್ ಓನರ್ ಅಲ್ಲಿದೆ ಇದು 570 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2017 ಮಾಡೆಲು ಸಿಂಗಲ್ ಓನರ್ ಮೆಗಾ ಎಕ್ಸೆಲ್ ಅಂತ ಹೇಳಿ ಓಕೆ ಇದು 340 ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಶೋರೂಮ್ ಪ್ರೈಸ್ ಏನಿದೆ ಶೋರೂಮ್ ಪ್ರೈಸ್ ಇದು ಆಗ 6 ಚಿಲ್ಲರೆ ಇತ್ತು ಸರ್ ಸರ್ ಕಂಡೀಷನ್ ಎಲ್ಲ ಆಗಿದೆ ಸರ್ ಗುಡ್ ಕಂಡೀಷನ್ ಇದೆ ಇನ್ಶೂರೆನ್ಸ್ ಎಫ್ಸಿ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ಇದು 2017 ಮಾಡೆಲು
350 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಮಾಡಿಕೊಡ್ತೀವಿ. ಸರ್ ನ್ಯೂ ಟೈರ್ ಸರ್, 4x4 ನ್ಯೂ ಟೈರ್. 2018 ಮಾಡಲ್ ಸರ್ ಇದು. 365 ಹೇಳ್ತಾರೆ, ಕಸ್ಟಮರ್ ಹೆಚ್ಚು ಕಡಿಮೆ ಆಗುತ್ತೆ. ಇದು ಇದ್ರದ್ದು ಕೂಡ ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್. ಇದು 2016-17 260 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. 2018-19 ಸರ್ ಇದು. ಇದು 370 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಇರುತ್ತೆ. 1 ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೀವಿ, 2 ವರ್ಷ ಎಫ್ಸಿ ಮಾಡಿಕೊಡ್ತೀವಿ, ವಿತ್ ಎಮಿಷನ್ ಟೆಸ್ಟ್ ಕೂಡ ಮಾಡಿಕೊಡ್ತೀವಿ. ಹಾಂ, 2019-20 ಸರ್ ಇದು. ಇದು 4,10,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಹೆಚ್ಚು ಕಡಿಮೆ ನಿಮ್ಗೆ ಹಬ್ಬಬ್ಬ ಅಂದರೆ ಒಂದು 3-320 ಲೋನೇ ಆಗುತ್ತೆ. 2019-20 ಸರ್, ಒಂದು 70,000 ಕಟ್ಟಿದ್ರೆ ಸಾಕು, ಇನ್ನು ಮಿಕ್ಕಿದ ಲೋನ್ ಮಾಡಿಕೊಡ್ತೀವಿ. ಡೌನ್ ಪೇಮೆಂಟ್ ಒಂದು 70,000 ಕಟ್ಟಿದ್ರೆ ಸಾಕು ಸರ್. ಇದು 2017-18 ಸರ್. 360 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹಾಂ, ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ. ಹಾಂ, 6-7 ತಿಂಗಳ ರನ್ನಿಂಗ್ ಇದ್ದಾವೆ. 2017-18 ಸರ್ ಇದು. 350 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಕೊಡ್ತೀವಿ. 2018-19 ಇದು 380 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯಬಲ್ ಪ್ರೈಸ್ ಸರ್. ಇದು 2014 270 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಮಾಡಿಕೊಡ್ತೀವಿ. 2012-13 190 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಮಾಡಿಕೊಡ್ತೀವಿ. 2012-13 ಹಾಂ, 14 270 ಹೇಳ್ತೀವಿ, ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ. ಇದ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಇರುತ್ತೆ. ಹಾಂ, 2018 ಮಾಡಲ್ ಸರ್. ಇನ್ಶೂರೆನ್ಸ್ ಮತ್ತು ಎಫ್ಸಿ ಫ್ರೆಶ್ ಇದೆ, ವಿತ್ ಟ್ಯಾಕ್ಸ್ ಕೂಡ ಫ್ರೆಶ್ ಇದೆ. ಇದು 580,000 ಹೇಳ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರುವ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ ಲೋನ್ ಫೆಸಿಲಿಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸರ್, ನಮ್ಮ ವೀಕ್ಷಕರಿಗೆ ಫೈನಲ್ ಆಗಿ ಹೇಳಿಕೆ ಏನು ಇಷ್ಟಪಡ್ತೀರಾ ಸರ್? ಸರ್, ವೀಕ್ಷಕರಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ಕಸ್ಟಮರ್ ಬಂತು ಫೋನಲ್ಲಿ ಎಲ್ಲ ಕೇಳಲಿಕ್ಕೆ ಹೋಗಬೇಡಿ. ಖಂಡಿತ ಶೋರೂಮ್ಗೆ ಬಂದು ವಾಸ್ತವನ್ನು ತಿಳ್ಕೊಳ್ಳಿ. ಇಲ್ಲಿ ಶೋರೂಮ್ಗೆ ಬಂದು ವಿಸಿಟ್ ಮಾಡಿದರೆ ವೆಹಿಕಲ್ನ ಬಂದು ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ. ವೆಹಿಕಲ್ ಇಂಜಿನ್ ಹೇಗಿದೆ, ಚಸಿ ಹೇಗಿದೆ, ಪ್ರತಿಯೊಂದು ವೆಹಿಕಲ್ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ರೇಟ್ ಬಗ್ಗೆ ಮಾತಾಡಿ. ನೀವು ಫೋನಲ್ಲಿ ಎಲ್ಲ ಕೇಳಿದರೆ ನಿಮಗೂ ಏನು ಅರ್ಥ ಆಗಲ್ಲ, ನಾವು ಏನು ಹೇಳ್ಬೇಕಂತ ನಮಗೂ ಗೊತ್ತಾಗಲ್ಲ. ಓಕೆ ಓಕೆ, ಆಯ್ತಾ? ಬಂದು ವಾಸ್ತವವನ್ನು ನೇರವಾಗಿ ಬಂದು ವೆಹಿಕಲ್ ಚೆಕ್ ಮಾಡಿ. ಅವರು ಕಾಲ್ ಪಿಕ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನೀವು ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿರುವಂಥ ಸ್ಟಾಕ್ನ ಒಂದು ಫೋಟೋಸ್ ಆಗಿರ್ಬೋದು, ಹಾಗೆ ಪ್ರೈಸ್ ಕೂಡ ಅವರು ಶೇರ್ ಮಾಡ್ತಾರೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಡೆಂಟ್ನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬೈ ಬೈ, ನಮಸ್ಕಾರ.